ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ परमेश्वरार्पणमस्तु शुभगं सुशील्यं शुभफलं समृद्धिपरं वरमभिरक्षते शंकर प्रणतेन सदाशिवं अभिरक्षतां मंगल नामस्मरणं कृते दर्शनकृतेन सर्वपापपरिहरणं शिवसंदर्शनं सदाशिवकृपाकटाक्ष फलसमृद्धिपूरितं नमः शिवार्पणं सर्वं ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಅಧಿಕಾರ ಹಸ್ತಾಂತರ ಇತ್ತು ಅಂದರೆ ನಮ್ಮ ಪಕ್ಷದ ವತಿಯಿಂದ ಇಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿತ್ತು ನಮ್ಮ ಪಕ್ಷದ ಒಳ ಒಪ್ಪಂದದಂತೆ ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ನಾರಾಯಣಮ್ಮ ರವರು ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮ ಅನಿತಾ ನಾರಾಯಣ ಸ್ವಾಮಿ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ವು ಅದೇ ರೀತಿಯಾಗಿ ನಮ್ಮ ಟಿ ಎಂ ಜಯರಾಮ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿದ್ದರು ಅದು ಕೂಡ ನಮ್ಮ ಪಕ್ಷದ ಒಳ ಒಪ್ಪಂದದಂತೆ ಅವರು ಅಧಿಕಾರ ಬಿಟ್ಕೊಡ್ಬೇಕಾಗಿತ್ತು ಬಿಟ್ಟುಕೊಟ್ಟು ಇವಾಗ ವಿ ಸಿ ವೇಣುಗೋಪಾಲ್ ವೇಗಮಡ್ಗೂರವರನ್ನು ಉಪಾಧ್ಯಕ್ಷನಾಗಿ ಮಾಡಿದ್ದೀವಿ ನಾನು ಮೊದಲನೇದಾಗಿ ಈ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಅಭಿನಂದನೆ ಮಾಡ್ತೀನಿ ಯಾಕಂತಂದರೆ ಯಾಕೆ ಅವ್ರು ಅಭಿನಂದನೆ ಮಾಡಬೇಕು ಅಂತಂದರೆ ಏನು ಇಲ್ಲಿ ಗೆದ್ದು ಬಂದಿರತಕ್ಕಂಥ ನಮ್ಮ ಸದಸ್ಯರಿದ್ದಾರೋ ಮಾತುಗೆ ತಕ್ಕಂಗೆ ಏನು ಮಾತು ಕೊಟ್ಟು ಇಷ್ಟು ವರ್ಷ ಇಷ್ಟು ತಿಂಗಳಿಗೆ ಇಷ್ಟು ವರ್ಷಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ ಅದಕ್ಕೆ ಪಕ್ಷದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಏನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಆಯ್ಕೆ ಆಗಿದ್ದೀರಾ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ನನ್ನ ಕಿವಿಮಾತು ಅಂದರೆ ನಿಮಗೇನು ಅಂತಂದರೆ ದಯಮಾಡಿ ಜನರಿಗೆ ಉಪಯುಕ್ತವಾಗುವಂಥ ಕೆಲಸಗಳಿಗೆ ಆದ್ಯತೆ ಕೊಡಿ ನೀವು ಬರೀ ಮೆಂಬರ್ಗಳಾಗಿದ್ದು ಅಧಿಕಾರ ಏನು ಶಾಶ್ವತ ಅಲ್ಲ ಎಷ್ಟು ದಿವಸ ಇರ್ತೀವಿ ಅಂತಲ್ಲ ಇರೋದ್ರಲ್ಲಿ ಎಷ್ಟು ದಿವಸ ಇದ್ದೀವಿ ಆದರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ ಆದ್ದರಿಂದ ನಾನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಹೇಳ್ತಾ ಇದ್ದೀನಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮನ ಯಾವುದಾದ್ರೂ ಒಂದು ಗ್ರಾಮನ್ನು ನಲ್ಲಿ ನೀರು ಅಂದರೆ ಕೊಳವೆ ಕೊಳಾಯಿ ಅದನ್ನು ಮಾಡಿ ಆಮೇಲೆ ಒಂದು ಊರನ್ನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಈ ಖಾತೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿ ಇಂಥವೆಲ್ಲ ಉತ್ತಮವಾದಂಥ ಕಾರ್ಯಗಳು ಮಾಡಿ ಪರವಾಗಿಲ್ಲ ಇವರು ಬಂದಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ನಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಕೆಲಸ ಮಾಡಿ ಉತ್ತಮ ಹೆಸರನ್ನು ಗಳಿಸ್ರಿ ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಜನರಿಗೆ ಸ್ಪಂದಿಸಿ ಜನರಿಗೆ ಉತ್ತಮವಾದಂಥ ಸೇವೆ ನೀಡಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಉಪಾಧ್ಯಕ್ಷರಾಗಿ ನಮ್ಮ ಅಣ್ಣನಾಗಿರ್ತಕ್ಕಂಥ ವೇಣನ್ನ ವೇಗಮಡ್ಗು ವೇಣನ್ನ ಅವರು ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಸೇರಿ ಇದು ನಾವೇನೆಂದರೆ ಈ ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರು ಒಂದು ಒಗ್ಗಟ್ಟಿನಿಂದ ಒಂದು ಬಲಗ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆ ಹಂಗಿರ್ತಾರೆ ಹಂಗಿದ್ದೀವಿ ಇದು ನಮ್ಮ ಕೊತ್ತೂರು ಮಂಜನ್ನ ಬಲಗ ನಮ್ಮ ನೀಲಕಂಠನ್ನ ಅವರು ನಾವು ಪಾಲಿಯರ್ಸು ಅವರು ಬಲಗ ನಾವು ಅವರು ಏನು ಮಾತು ಹೇಳಿದರೆ ನಾವು ಅದು ನೆಡ್ಕೊಳ್ಳೋಕ್ಕೆ ಒಂದು ಸುಮಾರು ವರ್ಷಗಳಿಂದ ನಾವು ಅದೇ ಪಾಲ್ಸಿಯಾಗಿ ಅದೇ ರಸ್ತೆಯಲ್ಲಿ ಬರ್ತಾಯಿದ್ದೀವಿ ಅವ್ರೇನು ಹೇಳ್ತಾರೋ ಅದು ನಾವು ಇಷ್ಟು ದಿವಸ ನೀವು ಇಷ್ಟು ದಿವಸ ನೀವು ಅಂದರೆ ನನಗೆ ಫಸ್ಟು ಬಿಟ್ಕೊಟ್ರು ಏನನ್ನ ಅವರು ನನಗೆ ಅಣ್ಣ ಅವರು ತಮ್ಮನಿಗೆ ಬಿಟ್ಕೊಟ್ರು ಇವತ್ತು ನಾನು ಅಣ್ಣನಿಗೆ ಬಿಟ್ಕೊಟ್ಟಿದ್ದೀನಿ ನಾವು ಎಲ್ಲ ಸಂತೋಷವಾಗಿ ಒಂದು ಮನೆ ಕುಟುಂಬದವರಿದ್ದಂಗೆ ಇದ್ದೀವಿ ನಾಲ್ಕು ಮಾತು ಮಾತಾಡಿ ಮುಗಿಸ್ತೇನೆ ಥ್ಯಾಂಕ್ ಯು ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ
ನಮ್ಮ ನೀಲಕಂಠನ್ ಹೇಳಿದಂಗೆ ಒಲವ ಒಪ್ಪಂದ ಪ್ರಕಾರ ಟಿ ಎಂ ಜೈರಾಮ್ ರೆಡ್ಡಿ ಅವರನ್ನು ಜೈರಾಮ್ ರೆಡ್ಡಿ ಅವರ ಉಪಾಧ್ಯಕ್ಷತನ ಬಿಟ್ಟುಕೊಟ್ಟು ಸಿ ವಿ ವೇಣುಗೋಪಾಲ್ ಅವರನ್ನು ವಿ ಸಿ ವೇಣುಗೋಪಾಲ್ ಅವರು ಈ ದಿನ ಉಪಾಧ್ಯಕ್ಷಕ್ಕೆ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ ತಿಮ್ರವಾದನಲ್ಲಿ ಗ್ರಾಮ ಪಂಚಾಯತಿ ಗಡಿಭಾಗದಲ್ಲಿರೋ ಗ್ರಾಮ ಪಂಚಾಯತಿಯಲ್ಲಿ ಈಗ ನಮ್ಮ ಅಣ್ಣ ನೀಲಕಂಠನ್ ಹೇಳಿದಂಗೆ ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವತ್ತೂ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ದಿನ ಇತ್ತೀಚಿನ ದಿನದಲ್ಲಿ ಒಂದು ತಿಂಗಳ ಹಿಂದೆ ಯುನೈಟೆಡ್ ವೇ ಅಂತ ಬೆಂಗಳೂರಿಂದ ಒಂದು ಸಮಸ್ಯೆ ಬಂದಿತ್ತು. ಅದು ಗಡಿಭಾಗ ಇ ಒ ಸಿ ಒ ಎಲ್ಲ ಮಾತಾಡಿ ಉಪಾಧ್ಯಕ್ಷ ಎಲ್ಲ ನಾವೆಲ್ಲ ಸೇರಿ ಮಾತಾಡಿ ನಮ್ಮ ಪಂಚಾಯತಿಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ದರು. ಈ ಅಂಗವಿಕಲರಿಗೆ 15 ಹಸುಗಳನ್ನು ಕೊಡಿಸಿದ್ವು. ಅದೇ ರೀತಿ ಅಂಗನವಾಡಿ ಅವರಿಗೆಲ್ಲ ಕಿಟ್ ಕೊಡಿಸಿದ್ದೀವಿ. ಅದೇ ರೀತಿ ಅನ್ನ ಹೇಳ್ದಂಗೆ ನಮ್ಮ ಊರೂರಲ್ಲಿ ಐಮೆಕ್ಸ್ ಲೈಟ್ಸು ಲೈಕ್ಸ್ ಐಮೆಕ್ಸ್ ಲೈಟು ಮತ್ತು ಡಿಜಿಟಲ್ ಸೋಲಾರ್ ಲೈಟ್ ಎಲ್ಲ ಕೊಡಿಸಿದ್ದೀವಿ. ಉತ್ತಮ ಇದು ತಾಲೂಕಲ್ಲೇ ನಮ್ಮ ತಾಲೂಕಲ್ಲಿ ಗಡಿಭಾಗದಲ್ಲಿರುವಂಥ ತಿಮ್ರವಾದನಹಳ್ಳಿ ಗ್ರಾಮ ಪಂಚಾಯತಿ ಅತಿ ಉತ್ತಮದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಉತ್ತಮವಾಗಿ ಕೆಲಸ ಮಾಡೋಕ್ಕೆ ನಾವು ಯಾವಾಗ ಮುಂದಿರ್ತೀವಿ ಅಂತ ಹೇಳ್ತಾ ಈ ದಿನ ನಮ್ಮ ವೇಣುಗೋಪಾಲ್ ಸಿ ವೇಣುಗೋಪಾಲ್ ಆಯ್ಕೆ ಮಾಡಿದ್ವಿ. ಅವರು ಅದೇ ಥರ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರನ್ನ ಅಧ್ಯಕ್ಷರನ್ನ ಅದಿ ಗ್ರಾಮ ಪಂಚಾಯತ್ ಅಧಿಕಾರಿ ಎಲ್ಲರನ್ನೂ ಒಗ್ಗಟ್ಟಲ್ಲಿ ಒಂದುಗೂಡಿಯಲ್ಲಿ ಇಟ್ಕೊಂಡು ಎಲ್ಲರೂ ಮಾತಾಡ್ಕೋ ಎಲ್ಲರೂ ಒಂದು ಮಾತಲ್ಲಿ ಹೋಗಿ ಅಭಿವೃದ್ಧಿಗೆ ಅವರು ಮುಂದಾಗಿರ್ತಾರೆ ಅಂತ ಹೇಳ್ತಾ ಈ ನಾಲ್ಕು ಮಾತು ಕೊಟ್ಟಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ತಿಮ್ರವಾದನಹಳ್ಳಿ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಎಲ್ಲರೂ ಸಹಮತದಿಂದ ಅವಿರೋಧವಾಗಿ ನಮ್ಮ ವೇಗಮಡ್ಗು ಸದಸ್ಯರಾದಂಥ ವೀರಣ್ಣ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ತಿಮ್ರವಾದನಹಳ್ಳಿ ಪಂಚಾಯತಿಯಲ್ಲಿ ಹಲವಾರು ಪಕ್ಷಗಳಿರ್ಬೋದು, ಹಲವಾರು ಬಳಗಗಳಿರ್ಬೋದು, ಎಲ್ಲದರಲ್ಲೂ ಇರ್ಬೋದು. ನಮ್ಮ ತಿಮ್ರವಾದನಹಳ್ಳಿ ಪಂಚಾಯತಿಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ಪಕ್ಷಭೇದ ಇಟ್ಕೊಂಡಿಲ್ಲ, ಎಲ್ಲರೂ ಒಂದೇ ಅಂತ ಎಲ್ಲ ಸದಸ್ಯರು ಸಮ್ಮತದಿಂದ ಅಭಿವೃದ್ಧಿ ಮಾಡಬೇಕು. ಏನಂದರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗ ನಮ್ಮನ್ನು ನಂಬ್ಕೊಂಡು ನಮ್ಮ ಗ್ರಾಮಸ್ಥರು ಮತ ಹಾಕಿರ್ತಾರೆ, ಅವರ ಇದು ಉಳಿಸ್ಬೇಕು ಅಂದರೆ ನಾವು ಒಂದೇ ಇದು ಇರಬೇಕು, ಕಿತ್ತಾಡ್ಕೊಂಡಿರ್ಬಾರ್ದು ಅಂತ ಹೇಳ್ಬಿಟ್ಟು ಅವಿರೋಧವಾಗಿ ಎಲ್ಲರೂ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ರೀತಿ ಇದ್ದೀವಿ. ಬಳಗಗಳು ಪಕ್ಷಗಳು ನಾವು ಯಾವತ್ತೂ ಇಟ್ಕೊಂಡಿಲ್ಲ. ಅದೇ ರೀತಿ ನಮ್ಮ ವೀರಣ್ಣವ್ರಿಗೆ ಇಷ್ಟು ದಿವಸ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಜಯಣ್ಣವರು ಇದ್ದರು, ಅವರು ಯಾವುದೋ ಗೊಂದಲಗಳು ಯಾವುದೋ ತಡ ಇದಿಲ್ದಿರ ಅವರು ಚೆನ್ನಾಗಿ ಉತ್ತಮ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ಅದೇ ಜವಾಬ್ದಾರಿಯನ್ನು ನಮ್ಮ ವೀರಣ್ಣವ್ರಿಗೆ ವಹಿಸ್ಕೊಡ್ತಾ ಇದ್ದೀವಿ. ಅವರು ಅವರು ಇದೇ ರೀತಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತಾ ಒಂದೆರಡು ಮಾತುಗಳು ನಾಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಬನ್ನಿ ಸರ್. ಕೃತಜ್ಞತೆ. ಈ ಪಂಚಾಯತಿಯ ಎಲ್ಲ 17 ಜನ ಒಟ್ಟು ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದು ಏನೆಂದರೆ ಇವತ್ತಿನ ದಿವಸ ನಮ್ಮ ಪಂಚಾಯತಿಯಲ್ಲಿ ಎಲ್ಲ 17 ಮಂದಿ ಸದಸ್ಯರಲ್ಲಿನೂ ಯಾವುದೇ ತಂಟೆ ತಕರಾರು ಇಲ್ದಿರ ಯಾವ ಇದನ್ನೂ ಇಲ್ದಿರ ಅವಿರೋಧವಾಗಿ ನಮ್ಮನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ.